साहेब अंबेडकर ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹುಜನ ಸಮಾಜ ಪಾರ್ಟಿಗೆ ಬಹುಜನ ಸಮಾಜ ಪಾರ್ಟಿಗೆ ಬಹುಜನ ಸಮಾಜ ಪಾರ್ಟಿಗೆ ರೈತ ವಿರೋಧಿ ಕಾಯ್ದೆಯನ್ನ ಈ ಕೂಡಲೇ ಹಿಂಪಡೆಯಲೇಬೇಕು ಹಿಂಪಡೆಯಲೇಬೇಕು ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಂಧುಗಳೇ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಇರತಕ್ಕಂತ ರೈತಾಪಿ ವರ್ಗ ಏನು ಈ ಹಿಂದೆಯಿಂದನು ಭೂ ಹಿಂಡುವಳಿದಾರರಾಗಿ ದಲಿತ ಪರ ವರ್ಗಗಳಾಗಿರಬಹುದು ರೈತ ವರ್ಗ ಆಗಿರಬಹುದು ಕೃಷಿ ಕಾರ್ಮಿಕ ವರ್ಗಗಳಾಗಿರಬಹುದು ಇವತ್ತು ತನ್ನದೇ ಆದಂತ ಒಂದು ಚಾಪಿನಲ್ಲಿ ಸರ್ಕಾರದ ವತಿಯಿಂದ ಪಡೆದಿರತಕ್ಕಂತ ಭೂಮಿಗಳನ್ನು ಉಳುಮೆ ಮಾಡ್ಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆಳುವಂಥ ಸರ್ಕಾರಗಳೇ ಹೇಳ್ತವೆ ಒಂದು ಕಡೆ ಒಂದು ಕುಟುಂಬಕ್ಕೆ 5 ಎಕರೆಯನ್ನು ಜಮೀನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳ್ತಾರೆ ಆ ರೈತರನ್ನು ಬದುಕಲಿಕ್ಕೆ ಬಿಡೋದನ್ನು ಬಿಟ್ಟು ಇವತ್ತು ಭೂಮಿಯನ್ನು ಕಿತ್ಕೊಳ್ಳಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷ ಧಿಕ್ಕಾರವನ್ನು ಹೇಳ್ತದೆ ಯಾಕೆ ಅಂತಂದರೆ ಒಂದು ಕಡೆ ಬದುಕೋ ದಾರಿಯನ್ನು ತೋರಿಸ್ತಾರೆ ಇನ್ನೊಂದು ಕಡೆ ಕಾಲಿಡ್ದು ಎಳೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಿವತ್ತು ನಿಜವಾಗಿಯೂ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು ನಗರ ಭಾಗದಲ್ಲಾಗಿರ್ಬಹುದು ಇವತ್ತು ತನ್ನದೇ ಆದಂಥ ಒಂದು 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡಿರ್ತಕ್ಕಂಥ ಯಾವುದೇ ಒಂದು ರೈತ ಆಗಿರ್ಬೋದು ಸಣ್ಣ ರೈತ ಆಗಿರ್ಬೋದು ದೊಡ್ಡ ರೈತ ಆಗಿರಬಹುದು ಇವತ್ತು ರೈತ ಅಂತಂದ ಮೇಲೆ ರೈತರೇ ಆಗಬೇಕೇ ಹೊರತು ಬೇರೆ ರೀತಿ ಆಗೋದಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವತ್ತಿನಿಂದ ರೈತರ ಮಕ್ಕಳಾಗಿ ಈ ಮಣ್ಣಿನ ಮಕ್ಕಳಾಗಿ ಈ ಭೂಮಿ ತಾಯಿಗೆ ದುಡಿತಕ್ಕಂಥ ಜನ ಅಂತೇಳಿ ತೋರಿಸ್ಕೊಂಡು ಬಂದಿದ್ದಾರೆ ಇವತ್ತು ಹೊರಟಿರ್ತಕ್ಕಂಥ ಸರ್ಕಾರ ಏನು ಇವತ್ತು 77 ದಶಕಗಳು 70 ವರ್ಷ ಈ ದೇಶವನ್ನು ಆಳಿರ್ತಕ್ಕಂಥ ಯಾವ ಸರ್ಕಾರನೂ ಇವತ್ತು ರೈತರ ಭೂಮಿಯನ್ನು ಬಂಡವಾಳಶಾಹಿಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಆದರೆ ಇವತ್ತು ರಾಜ್ಯವನ್ನು ಆಳ್ತಕ್ಕಂಥ ಸರ್ಕಾರ ಏನು ಮಾಡ್ತಾ ಇದೆ ಕಣ್ಣಿಗೆ ಬಟ್ಟೆ ಕಟ್ಟಿ ಇವತ್ತು ರೈತರನ್ನು ಒಕ್ಕಲೆಬ್ಬಿಸಲಿಕ್ಕೆ ಹೊರಟಿದ್ದಾರೆ ಅದು ನಮ್ಮ ರೈತಾಪ ವರ್ಗಕ್ಕೆ ಗೊತ್ತಾಗ್ತಾ ಇಲ್ಲ ಏನಂತಂದರೆ ರೈತರು ಅಂದರೆ ಖಾಲಿ ದಲಿತರೇ ಅಲ್ಲ ನಮ್ಮ ಗೌಡರ ಸಮೇತವಾಗಿ ಈ ಭೂಮಿಯ ಮಕ್ಕಳಾಗಿ ಅವರೆಲ್ಲನೂ ಬೆಳೆದಿದ್ದಾರೆ ಭೂಮಿಗಾಗಿ ಇವತ್ತು ಹುಟ್ಟಿರ್ತಕ್ಕಂಥ ಜನ ಬಹಳಷ್ಟು ಇದ್ದಾರೆ ಈ ಭೂಮಿ ಮೇಲೆ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಭೂಮಿ ತಾಯಿಯನ್ನೇ ನಂಬಿಕೊಂಡು ನಾವು ನಿಜವಾಗಿ ರೈತಾಪಿ ವರ್ಗ ಅಂತೇಳಿ ನಾವು ಆಳ್ತಕ್ಕಂಥ ಸರ್ಕಾರಕ್ಕೆ ಹೇಳಬೇಕಾಗಿದೆ ಆದ್ದರಿಂದ ಏನು ತಾವು ಭೂ ಸುಧಾರಣೆ ಕಾಯ್ದೆಯನ್ನು 1961 ಕಾಯ್ದೆ ಏನಿವತ್ತು ಜಾರಿಯಲ್ಲಿತ್ತು ಆ ಜಾರಿಯಲ್ಲಿರ್ತಕ್ಕಂಥ ಕಾಯ್ದೆಯನ್ನು ತಾವು ಕಿತ್ತಾಕ್ಲಿಕ್ಕೆ ಹೊರಟಿದ್ದೀರಿ ಆ ಕಾಯ್ದೆ ಹೋದ್ರೂ ಸಹ ಏನಿವತ್ತು ಬಂಡವಾಳಶಾಹಿಗಳ ಬೂಟು ನೆಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ದಾವೆ ಏನಿವತ್ತು ನಮ್ಮ ರೈತರ ಕೈಯಲ್ಲಿರ್ತಕ್ಕಂಥ ಜಮೀನನ್ನು ನೀವು ಬಂಡವಾಳಶಾಹಿಗಳನ್ನು ಕೊಟ್ಟು ಇವತ್ತು ಹೊರದೇಶದ ಬ್ರಿಟಿಷ್ ಆಳ್ವಿಕೆಯನ್ನು ತರಲಿಕ್ಕೆ ಹೊರಟಿದ್ದೀರಿ ಸರ್ಕಾರ ಏನಿವತ್ತು ನೀವು ಆ ಬ್ರಿಟಿಷ್ ಆಳ್ವಿಕೆಯನ್ನು ದಯವಿಟ್ಟು ಹಿಂಪಡಿಬೇಕು ಯಾಕೆಂದರೆ ಭೂಮಿನೇ ನಂಬ್ಕೊಂಡಿರ್ತಕ್ಕಂಥ ಜನ ನಾವು ಅಂತೇಳಿ ಈ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಇವತ್ತು ಆ ಒಂದು ಕಾಯ್ದೆಯನ್ನು ಹಿಂಪಡಿಬೇಕು ಆ ಕಾಯ್ದೆ ಹಿಂಪಡಿದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಪ್ರಶ್ನೆ ಮಾಡಿದೆ ಆ ಪ್ರಶ್ನೆ ಮಾಡಿರ್ತಕ್ಕಂಥ ಒಂದು ತಾವು ದಯವಿಟ್ಟು ಆ ಮಾನವೀಯತೆ ತಮ್ಮಲ್ಲಿದ್ದರೆ ಆಳ್ತಕ್ಕಂಥ ಸರ್ಕಾರ ಆ ಕಾರ್ಪೊರೇಟರ್ಗಳ ಕೈಗೆ ಈ ಭೂಮಿಯನ್ನು ಕೊಡೋದನ್ನು ಬಿಟ್ಟು ರೈತ ಮತ್ತು ಬಡವರ್ಗಗಳು ಬದುಕಬೇಕು ಅಂತಂದರೆ ಏನು ಆ ಕಾಯ್ದೆ ಜಾರಿಯಲ್ಲಿದೆ ಆ ಕಾಯ್ದೆಯನ್ನು ನೀವು ಅಂಕಿತ ಮಾಡಲಿಕ್ಕೆ ಹೊರಟಿದ್ದೀರಿ ಆ ಕಾಯ್ದೆಯನ್ನು
ಹಿಂಪಡಿಬೇಕು ದಯವಿಟ್ಟು. ಯಾಕೆ ಅಂತಂದ್ರೆ ನಾವು ಬದುಕಬೇಕು ಈ ಭೂಮಿ ಮೇಲೆ ಇರಬೇಕು ಅಂತಂದ್ರೆ 79A ಉಳ್ಕೊಂಡಾಗ ಮಾತ್ರ ಆ ಯಾವುದೇ ಒಂದು ಭೂಮಿಯನ್ನ ಬಂಡವಾಳಶಾಹಿಗಳು ಪಡಿಬೇಕು ಅಂತಂದಾಗ ಅದಕ್ಕೊಂದು ರೂಲ್ಸ್ ಇರ್ತದೆ, ಆ ರೂಲ್ಸ್ ಪ್ರಕಾರ ಅವ್ರು ಹೋಗ್ಬೇಕಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಆ 79A ತಾವು ಉಳಿಸ್ಬೇಕಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ಬಹುಜನ ಸಮಾಜ ಪಕ್ಷ ಎಚ್ಚರಿಕೆ ಕೊಡ್ತಾ ಇದೆ. ರಾಜ್ಯ ಮಟ್ಟದಲ್ಲೂ ಸಹ ಬಹುಜನ ಸಮಾಜ ಪಕ್ಷ ಈಗಾಗಲೇ ಪ್ರಶ್ನೆ ಮಾಡಿದೆ. ಈ ತಾಲೂಕು ವಾರು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವು ಮತ್ತೆ ಬಹುಜನ ಸಮಾಜ ಪಕ್ಷ ಇಡೀ ರಾಜ್ಯಾದ್ಯಂತ ತಮ್ಮ ವಿರುದ್ಧ ಧ್ವನಿ ಎತ್ತಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಓದಿ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮುಖಾಂತರ ಮಾನ್ಯ ತಹಶೀಲ್ದಾರ್ ಅವರು ಮುಳಬಾಗಿಲು ತಾಲೂಕು ಮುಳಬಾಗಿಲು. ವಿಷಯ ರೈತ ವಿರೋಧಿ ಭೂಸುಧಾರಣೆ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಹಸಿರು ಶಾಲು ಒದಿಸಿಕೊಂಡು ತಾನೊಬ್ಬ ರೈತ ನಾಯಕ ಎಂದು ಹೇಳುತ್ತಲೇ ಅಧಿಕಾರಕ್ಕೆ ಬಂದಿರುವ BS ಯಡಿಯೂರಪ್ಪ ಅವರ ಮುಖವಾಡ ಕಳಚಿ ಬಿದ್ದಿದೆ. ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ರೈತರನ್ನು ಗುಂಡಿಕ್ಕಿ ಕೊಂದರು, ಈಗ ಮುಖ್ಯಮಂತ್ರಿಯಾಗಿ ರೈತರ ಭೂಮಿ ಕಿತ್ತುಕೊಂಡು ರೈತರನ್ನು ಪೂರ್ತಿ ಸಾಯಿಸಲು ಹೊರಟಿದ್ದಾರೆ. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 79A 80 ಹಾಗೂ 63 ಸೆಕ್ಷನ್ಗಳನ್ನು ರದ್ದುಗೊಳಿಸಿ ಉಳುವವರಿಂದ ಭೂಮಿ ಕಿತ್ತುಕೊಂಡು ಉಳ್ಳವರನ್ನು ಭೂಮಿಯ ಒಡೆಯರನ್ನಾಗಿ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನೀತಿ ರೈತರ, ಕೃಷಿಕರ, ದಲಿತರ ವಿರೋಧಿಯಾಗಿದೆ. ಇಲ್ಲಿಯವರೆಗೂ ಕೃಷಿಕನಲ್ಲದ ಯಾವುದೇ ವ್ಯಕ್ತಿ ಕೃಷಿ ಜಮೀನು ಖರೀದಿಸಲು ಅವಕಾಶ ಇರಲಿಲ್ಲ. ಇದನ್ನು ಸರಳೀಕರಿಸಿ ನ್ಯಾಯಾಲಯ ನೆಪವೊಡ್ಡಿ ರೈತರನ್ನು ಸಂಕಷ್ಟಕ್ಕೆ ಕೆಡವಲು ಹೊರಟಿದ್ದಾರೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಇದ್ದು ಜಾರಿಗೆ ತಂದಿರುವ ರೈತ ವಿರೋಧಿ ಕಾನೂನನ್ನು ವಾಪಸ್ಸು ಪಡೆಯಬೇಕು. ರಾಜ್ಯ ಸರ್ಕಾರ ಜಾರಿಗೆ ಮುಂದಾಗಿರುವ ಭೂ ಸುಧಾರಣೆ ಕಾಯ್ದೆ ರೈತರಿಗೆ ಮರಣ ಶಾಸನವಾಗಿದೆ. ಆದ್ದರಿಂದ ಈ ಕಾಯ್ದೆಯನ್ನು ಶೀಘ್ರವಾಗಿ ಕೈಬಿಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಹುಜನ ಸಮಾಜ ಪಕ್ಷ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು. APMC ತಿದ್ದುಪಡಿ, ನೀರಿನ ಸಮಸ್ಯೆ, ಬಿತ್ತನೆ ಬೀಜಗಳ ಸಮಸ್ಯೆಗಳು ಮುಖ್ಯವಾದ ರೈತರನ್ನೊಳಗೊಂಡಂತೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಜೊತೆ ಹೇಳಿಕೊಳ್ಳಲು ಮುಕ್ತವಾದ ಸಭೆಗಳನ್ನು ಕರೆದು ಚರ್ಚಿಸಿ ತೀರ್ಮಾನ ಕೈಗೊಳ್ಳಬೇಕು. ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕೆಂದು ಕೋರುತ್ತಾ, ಬಹುಜನ ಸಮಾಜ ಪಕ್ಷ ಮುಂದಿನ ದಿನಗಳಲ್ಲಿ ಈ ಭೂ ಸುಧಾರಣೆ ಕಾಯ್ದೆ, ರೈತ ವಿರೋಧಿ ಭೂ ಸುಧಾರಣೆ ಕಾಯ್ದೆಯನ್ನು ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸುತ್ತಾ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ನೀಡಲಾಗುತ್ತದೆ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.